ಬಿಬಿಎಂಪಿಯಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯಲು ಕಾರಣರಾದಂತಹ ರೆಡ್ಡಿಯನ್ನ ಸರ್ಕಾರ ದೂರ ಇಟ್ಟಿದ್ಯಾ, ಕಾಂಗ್ರೆಸ್ ಅವರನ್ನ ದೂರ ಮಾಡಿದ್ಯಾ ಅನ್ನುವಂತಹ ಪ್ರಶ್ನೆ. ಬಿಬಿಎಂಪಿಯಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯೋದಕ್ಕೆ ಕಾರಣ ರೆಡ್ಡಿ, ಜೆಡಿಎಸ್ ಜೊತೆ ಮೈತ್ರಿ ಸಾಧಿಸೋದಕ್ಕೂ ಕಾರಣ ರಾಮಲಿಂಗಾರೆಡ್ಡಿ. ಇತ್ತೀಚೆಗೆ ಮೇಯರ್ ಉಪಮೇಯರ್ ಗಾದಿ ಹಿಡಿಯೋದಕ್ಕೆ ಅವರನ್ನ ಓಲೈಸೋದಕ್ಕೂ ಕೂಡ ಕಾರಣರಾಗಿದ್ದೆ ರೆಡ್ಡಿ ಅವರು. ಆದ್ರೆ ಈಗ ಕಾಂಗ್ರೆಸ್ ವಿರುದ್ಧವೇ ರಾಮಲಿಂಗಾರೆಡ್ಡಿ ಸಿಡಿದು ನಿಂತಿದ್ದೆ. ರೆಡ್ಡಿ ಬೆಂಬಲಿಗರು ಸಿಡಿದ್ರೆ ಪಾಲಿಕೆಯಲ್ಲಿ ದೋಸ್ತಿಗಳಿಗೆ ಅಧಿಕಾರ ಹೋಗುತ್ತಾ? ಸದ್ಯಕ್ಕೆ ಬಿಬಿಎಂಪಿ ಸ್ಥಾಯಿ ಸಮಿತಿ ಚುನಾವಣೆ ಕೂಡ ಸನಿಹದಲ್ಲಿ ಇದೆ. ರಣತಂತ್ರ ರೂಪಿಸುವ ಈ ಹಂತದಲ್ಲಿ ರಾಮಲಿಂಗಾರೆಡ್ಡಿಯನ್ನ ಹಿಂದೆ ಸರಿಸ್ತಾ ಇರೋದಾದ್ರೂ ಯಾಕೆ? ಪಾಲಿಕೆಯ 12 ಸ್ಥಾಯಿ ಸಮಿತಿಯಲ್ಲಿ 2ಕ್ಕೂ ಹೆಚ್ಚು ಸಮಿತಿ ಬಿಜೆಪಿ ತಂತ್ರಕ್ಕೆ ಒಲಿಯುತ್ತಾ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಈ ಎಲ್ಲ ಎಫೆಕ್ಟ್ಗಳ ಸಾಧ್ಯತೆಗಳು ಗೋಚರಿಸ್ತಾ ಇದೆ. ಸಾಮಾಜಿಕ ನ್ಯಾಯ ಸಮಿತಿ ಹಾಗೂ ನಗರ ಯೋಜನೆ ಸ್ಥಾಯಿ ಸಮಿತಿ ಕೈತಪ್ಪೋ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ರಾಮಲಿಂಗಾರೆಡ್ಡಿ ಯಾವುದೇ ಒಂದು ಜಾತಿಗೆ ಸೀಮಿತವಾದಂತ ವ್ಯಕ್ತಿ ಅಲ್ಲ. ಆ ವ್ಯಕ್ತಿ ಇಡೀ ಕರ್ನಾಟಕಕ್ಕೆ ಬೇಕಾದಂಥವ್ರು. ಜೊತೆಗೆ ಕರ್ನಾಟಕದ ನಮ್ಮ ಏನು ಬಾರ್ಡರ್ ಇದೆ, ಆನೇಕಲ್ ಇರ್ಬೋದು, ತಮಿಳ್ನಾಡು ಇರ್ಬೋದು, ತಮಿಳ್ನಾಡಲ್ಲೂ ಸಹ ಕಾಂಗ್ರೆಸ್ನ ಅಲ್ಲಿ ಪಕ್ಷ ಗೆಲ್ಲೋದಕ್ಕೆ ಹೆಚ್ಚಿನ ಒಂದು ಸಹಕಾರಿ ಆದಂಥ, ಅಲ್ಲೂ ತಮಿಳ್ನಾಡಲ್ಲೂ ದುಡಿದು ಅಲ್ಲೂ ಹೊಸೂರು ಮತ್ತು ತಳಿ ಅನ್ನೋದರಲ್ಲಿ ನಮ್ಮ ಏನು ಸ್ನೇಹ ಪಾರ್ಟಿಗಳಿದೆ ಆ ಪಾರ್ಟಿಗಳನ್ನ ಗೆಲ್ಲಿಸೋದಕ್ಕೆ ಯಶಸ್ವಿ ಆದಂಥ ನಾಯಕರು ಸಹ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕೆಲವರು ಬೆಂಗಳೂರಿಗೆ ಅಂತ ರಾಮಲಿಂಗಾರೆಡ್ಡಿ ಸೀಮಿತ ಅಂತ ಹೇಳ್ತಾರೆ. ಅವರ ಒಂದು ವ್ಯಾಪ್ತಿ ಹೆಚ್ಚಿನ ಇದೆ. ಅವರು ಬಹುಮುಖ ರಾಜಕಾರಣಿ. ಯಾವುದೇ ನಾನು ಈಗ ಹೇಳ್ದಂಗೆ ಒಂದೇ ಒಂದು ಬೆಂಗಳೂರಿಗೆ ಅಂತ ಸೀಮಿತವಾಗಿಲ್ಲ. ಬೆಂಗಳೂರಿನ ಸಮಗ್ರ ಅಭಿವೃದ್ಧಿ ಜೊತೆಗೆ ಅವ್ರಿಗೆ ಏನು ಸಚಿವ ಸ್ಥಾನಗಳನ್ನು ಕೊಟ್ಟಂಥ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ರಾಜಕೀಯವಾಗಿ ಯಶಸ್ವಿಯಾಗಿ ಕರ್ನಾಟಕ ರಾಜ್ಯಕ್ಕೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಕೀರ್ತಿ ಪತಾಕೆಯನ್ನು ಆರಿಸಿದಂಥ ಒಬ್ಬ ಮಹಾನಾಯಕ ಅಂದರೆ ತಪ್ಪಾಗಲಾರ್ದು. ಆ ಕಾರಣವಾಗಿ ನಾವು ರಾಮಲಿಂಗಾರೆಡ್ಡಿ ಅವರ ಅಭಿಮಾನ ಬಳಗ ದೊಡ್ಡದಿದೆ ಅನ್ನೋ ಮೂಲಕ ನಮ್ಮ ಹೈಕಮಾಂಡ್ಗೆ ಒಂದು ಎಚ್ಚರಿಕೆಯನ್ನ ಜೊತೆಗೆ ನಾವು ಮನವಿನ ಸಹ ಮಾಡ್ಕೊಳ್ಳೋಕೆ ಈ ಸಭೆಗಳು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಪವಿತ್ರ, ರಾಮಲಿಂಗಾರೆಡ್ಡಿ ಬೆಂಬಲಿಗರೆಲ್ಲರೂ ಕೂಡ ಇವತ್ತು ಸಭೆಯನ್ನ ಕರೆದಿದ್ರು, ಸಭೆಯಲ್ಲಿ ಏನ್ ತೀರ್ಮಾನಕ್ಕೆ ಬರಲಾಯಿತು ಮತ್ತು ಮುಂದಿನ ನಡೆ ಏನಂತೆ ಅವ್ರದ್ದು? ದಿವ್ಯಾ, ಈಗಾಗಲೇ ಮಾಜಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಕೊಡ್ತಾರೆ ಅನ್ನುವಂತಹ ನಂಬಿಕೆ ಎಲ್ಲರಲ್ಲೂ ಕೂಡ ಇತ್ತು. ಅದೆಲ್ಲವನ್ನ ಮೀರಿ ಈಗ ಸಚಿವ ಸ್ಥಾನ ಕೈ ತಪ್ಪಿರೋದಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಬಿಬಿಎಂಪಿಯ ಮಟ್ಟಿಗೆ ಕಾಂಗ್ರೆಸ್ಗೆ, ಅದು ಮೈತ್ರಿ ಒಂದು ಸರ್ಕಾರ ರಚನೆಯಾಗಬೇಕಾದ್ರೆ ಬಿಬಿಎಂಪಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದೆ ರಾಮಲಿಂಗಾರೆಡ್ಡಿ ಅವರು. ಅವರಿಲ್ಲದೆ ಹೋಗಿದ್ದಿದ್ರೆ ಕಾಂಗ್ರೆಸ್ಗೆ ಜೆಡಿಎಸ್ ಜೊತೆ ಮೈತ್ರಿ ಸಾಧ್ಯ ಆಗ್ತಾ ಇರಲಿಲ್ಲ. ಇನ್ನು ಎಲ್ಲ ರೇಸ್, ಮೇಯರ್ ರೇಸ್ನಲ್ಲಾಗಿರ್ಬೋದು, ಉಪಮೇಯರ್ ಎಲ್ಲವನ್ನ ಕೂಡ ಒಂದು ರೀತಿ ಬೆಂಗಳೂರಿನ ಬಿಬಿಎಂಪಿ ಚಾಣಕ್ಯನ ರೀತಿ ನಿರ್ವಹಿಸಿದ್ದು, ಒಂದು ಬಿಜೆಪಿಯ ಆಪರೇಷನ್ ಕಮಲವನ್ನ ಬಿಬಿಎಂಪಿಯ ಮಟ್ಟಿಗೆ ಟುಸ್ಪಟಾಕಿ ಮಾಡಿದ್ದು ಎಲ್ಲವೂ ಕೂಡ ರಾಮಲಿಂಗಾರೆಡ್ಡಿ ಅವರೇ. ಸೊ ಈಗ ಸಚಿವ ಸಂಪುಟದಿಂದ ಕೈಬಿಟ್ಟಿರುವಂಥದ್ದು ಬಿಬಿಎಂಪಿಯ ಮಟ್ಟಿಗೆ ಸಾಕಷ್ಟು ತೊಂದರೆ ಎದುರಾಗುವಂಥದ್ದು ಖಚಿತ. ಯಾಕಂದ್ರೆ ಮುಂದೆ ಸ್ಥಾಯಿ ಸಮಿತಿ ಚುನಾವಣೆ ಸನಿಹದಲ್ಲಿದೆ. ಸೊ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಭಾರಿ ಮುಖಭಂಗ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ 12 ಸ್ಥಾಯಿ ಸಮಿತಿಗೆ ಚುನಾವಣೆಯಾಗುವಂತಹ ಸಂದರ್ಭದಲ್ಲಿ ಸದ್ಯ ಕಾಂಗ್ರೆಸ್ಗೆ ಒಂದು 5 ಸ್ಥಾಯಿ ಸಮಿತಿ ಉಳಿಕೆ ಆಗುತ್ತೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಈ ಸ್ಥಾಯಿ ಸಮಿತಿ ಚುನಾವಣೆಯ ಸಂದರ್ಭದಲ್ಲಿ ಸೈಲೆಂಟ್ ಆಗಿರುವಂಥದ್ದು ಖಚಿತವಾಗಿದೆ. ಈಗಾಗಲೇ ಅವರ ಆಪ್ತರ ಬಳಿ ಕೂಡ ಹೇಳ್ಕೊಂಡಿದ್ದಾರೆ, ನಾನು ಸ್ಥಾಯಿ ಸಮಿತಿ ಚುನಾವಣೆ ಆಗಿರ್ಬೋದು, ಪಕ್ಷ ಸಂಘಟನೆ ಎಲ್ಲದರಿಂದ ಕೂಡ ದೂರ ಇರ್ತೀನಿ ಅನ್ನುವಂತಹ ಈ ಬಗ್ಗೆ ಮಾತನಾಡ್ಕೊಂಡಿದ್ದಾರೆ. ಸೊ ಇದರಿಂದ ಸ್ಥಾಯಿ ಸಮಿತಿ ಚುನಾವಣೆಗೆ ಕಾಂಗ್ರೆಸ್ಗೆ 2 ಸ್ಥಾನ ತಪ್ಪಿ ಹೋಗುವಂಥದ್ದು ಗ್ಯಾರಂಟಿ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಒಂದು ಮಾತು ಹೇಳಿದ್ರೆ ಅದು ಜೆಡಿಎಸ್ ಕಾರ್ಪೊರೇಟರ್ ಇರ್ಬೋದು, ಕಾಂಗ್ರೆಸ್ ಕಾರ್ಪೊರೇಟರ್ ಇರ್ಬೋದು, ಇನ್ಕ್ಲೂಡ್
ಇನ್ಕ್ಲೂಡಿಂಗ್ ಬಿಜೆಪಿಯ ಕೆಲ ಕಾರ್ಪೊರೇಟರು ಕೂಡ ಅವರ ಮಗಳನ್ನ ಗೆಲ್ಲಿಸಿಕೊಡುವಲ್ಲಿ ಶ್ರಮಿಸಿದ್ರು. ಸೊ ಅವರ ಮಾತು ಕೇಳಿದ್ರೆ ಎಲ್ಲರೂ ಕೂಡ ಕೇಳ್ತಾರೆ, ಬಿಬಿಎಂಪಿಯಲ್ಲಿ ದೊಡ್ಡ ಮಟ್ಟದ ಹಿಡಿತ ಇತ್ತು ಅವರಿಗೆ. ಸೊ ಈಗ ಎರಡು ಸ್ಥಾನ ಕೈ ತಪ್ಪುವಂತಹ ಸಾಧ್ಯತೆ ಇದೆ, ಅದು ಒಂದು ಜೆ ಡಿ ಎಸ್ಗೆ ಲಾಭ ಆಗ್ಬೋದು, ಇಲ್ಲದೇ ಇದ್ರೆ ಬಿಜೆಪಿಗೆ ಲಾಭ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕೇವಲ 12 ಸ್ಥಾಯಿ ಸಮಿತಿಯಲ್ಲಿ ಕಾಂಗ್ರೆಸ್ನ ಪಾಲಿಗೆ ರಾಮಲಿಂಗಾರೆಡ್ಡಿ ಅವರು ಸೈಲೆಂಟ್ ಆಗಿರೋದ್ರಿಂದ ಎರಡು ಸ್ಥಾನ ಕೈ ತಪ್ಪುತ್ತೆ. ಸೊ ಆ ಕೇವಲ 2-3 ಸ್ಥಾಯಿ ಸಮಿತಿಯ ಸ್ಥಾನ ಅಷ್ಟೇ ಉಳಿದುಕೊಂಡುತ್ತೆ. ಇದರಿಂದ ಖಂಡಿತವಾಗ್ಲೂ ಮುಖಭಂಗ ಆಗೇ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಮೈತ್ರಿ ಸರ್ಕಾರದಲ್ಲಿ ಒಂದು ರೀತಿ ಕಾಂಗ್ರೆಸ್ನ ಮೇಲುಗೈ ಸಾಧ್ಯ ಆಗ್ತಾ ಇಲ್ಲ, ಜೆ ಡಿ ಎಸ್ ಮೇಲುಗೈ ಆಗುತ್ತೆ. ಇನ್ನು ಬಿಬಿಎಂಪಿಯಲ್ಲಿ ಕೂಡ ಸೇಮ್ ಪರಿಸ್ಥಿತಿ ಉದ್ಭವವಾಗುತ್ತೆ. ಕಾಂಗ್ರೆಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಹ ಪರಿಸ್ಥಿತಿ ಉದ್ಭವವಾಗುವುದು ಖಚಿತವಾಗಿದೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ, ನಿಮ್ಮೆಲ್ಲ ಮಾಹಿತಿ.